ಗುರುಜಿ ಈ ಹಿಂದೇ ಕರೆ ಮಾಡಿದ್ರ ತಾವು ಇಲ್ಲ ಸರ್ ಇಲ್ಲ ಗುರುಜಿ ಬಹಳ ಟ್ರೈ ಮಾಡ್ದೆ ಸಿಗ್ಲಿಲ್ಲ ಜಾಸ್ತಿ ಬಾಂಬೆ ಇಂದ ಕರೆ ಮಾಡ್ತಾ ಇರ್ತಾರೆ ಅದಕ್ಕೆ ಹೇಳ್ದೆ ಆಗಲೇ ಇಲ್ಲ ಮಾತ್ರ ಒಂದು ದೊಡ್ಡ ಅದೃಷ್ಟ ಅಂತ ಹೇಳ್ಬೇಕು ಆಗಲೇ ಮಾ ದೇವರೊಳೆ ಮಾಡ್ಲಿ ಏನ್ ಮಾಡ್ತಾ ಇದಾನೆ ಮಗ ಮಗ ಬಂದು ಅವನು ಎಜುಕೇಶನ್ ಬ್ರೇಕ್ ಆಗಿದೆ ಇಂಜಿನಿಯರಿಂಗ್ ಮಾಡ್ತಿದ್ದ ಹು ಎಲ್ಲ ಒತ್ತೈತೆ ಆ ಹಾಸನದಲ್ಲಿ ಓದ್ತಾ ಇದ್ದಾನೆ ಗುರುಜಿ ಹಾಸನದಲ್ಲಿ ಓದ್ತಾ ಇದ್ದಲ್ಲ ಸೊ ಅಲ್ಲೇ ಆ ಚೆನ್ನಾಗೆ ಓದ್ತಾ ಇದ್ದ ಅವನು ಒಳ್ಳೆ ಬ್ರೈಟ್ ಸ್ಟೂಡೆಂಟ್ ಅವನು ಇದಕ್ಕಿದಂಗೆ ಎರಡ್ ವರ್ಷದಿಂದ ಎರಡ್ ವರ್ಷ ಚನ್ನಾಗೆ ಇದ್ದ ಗುರುಜಿ ಅವನಿಗೆ ಈಗ ಏನಾಯ್ತ ಏನೋ ಈಗ ಮೂರ್ನೇ ವರ್ಷಕ್ಕೂನು ಹೋಗಿಲ್ಲ ಗುರುಜಿ ಏನ್ ಇಂಟ್ರೆಸ್ಟ್ ಇದೆಯಾ ಅವನಿಗೆ ಇಲ್ಲಾಂದ್ರೆ ಇಲ್ಲ ಓದೋದು ಬೇಡ ಏನಾದ್ರು ಕೆಲಸ ಮಾಡ್ಕೊಡೋಣ ಅನ್ನೋ ಭಾವನೆಗೆ ಹೋಗಿ ಏನಾದ್ರು ಮಾಡ್ಬೇಕಂತಾನೆ ಗುರುಜಿ ಬೆಳಿಗ್ಗೆ ಇದ್ರೆ ಜ್ಯೋತಿಷ್ಯದಲ್ಲಿ ಕೆಲವು ಯಾವ ಏನ್ ಫಲ ಕೊಡುತ್ತೆ ಇದನ್ನೇ ನಾನು ಪ್ರತಿದಿನ ಅಧ್ಯಯನ ಮಾಡ್ತಾ ಇರ್ತೇನೆ ಅದರಲ್ಲಿ ಕೆಲವೊಂದು ಗ್ರಹಗಳು ಕಾಂಬಿನೇಷನ್ಸ್ ಇದ್ದಾಗ ಸಮಸ್ಯೆ ಬರುತ್ತೆ ಈ ಹುಡುಗನಿಗೆ ಚತುರ್ಭಾವ ಅಂತ ಹೇಳ್ತೀವಿ ಅಂದ್ರೆ ಲಗ್ನದಿಂದ ನಾಲ್ಕನೇ ಮನೆ ಅಧಿಪತಿ ಬಂದು ಬುಧ ಆಗಿರ್ತಾನೆ ಬುಧ ಗ್ರಹ ನಾವು ನೋಡ್ಲಿಕ್ಕೆ ಹೋದ್ರೆ ಪ್ರಜ್ಞಾಕಾರಕ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥದ್ದು ಇದೆಲ್ಲ ನಾವು ನೋಡ್ತೀವಿ ಇಲ್ಲಿ ಬುಧ ಗ್ರಹ ದಶಮದಲ್ಲಿ ಆಗಿ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ರಾಶಿ ಬಂದು ಧನುರ್ ರಾಶಿ ಆಗಿದ್ದಾನೆ ಈ ಧನುರ್ ರಾಶಿಯಲ್ಲಿ ಬುಧ ಕಾಂಬಿನೇಷನ್ಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ವಿದ್ಯಾಭಂಗ ಆಗುತ್ತೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಅನುಭವಿಸ್ತಾನೆ ಅನ್ನುವಂಥದ್ದಿದೆ ಸೊ ಆ ಒಂದು ಕಾರಣದಿಂದಲೇ ಈ ಎರಡು ವರ್ಷದಿಂದ ಕಾಲೇಜ್ಗೆ ಹೋಗ್ದಿರ ಬ್ರೇಕ್ ಮಾಡ್ಕೊಂಡಿರುವಂಥದ್ದು ಅಕಸ್ಮಾತ್ ಈ ಥರ ಇರೋದ್ರಿಂದ ವಿದ್ಯಾಭ್ಯಾಸ ಬ್ರೇಕ್ ಆಗಿಬಿಡುತ್ತೆ ಅನ್ಕೊಳ್ಳಿ ಇಲ್ಲ ಬಿಸ್ನೆಸ್ ಮಾಡ್ಬಿಡೋಣ ಕಷ್ಟ ಏನೋ ಅನೋ ಸುಖನೋ ಒಂದು ಸಾಲ ಮಾಡಿ ಒಂದು ಹತ್ತು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಕೊಟ್ಟು ಮಗನಿಗೆ ಬಿಸ್ನೆಸ್ ಹಾಕೊಡೋಣ ಅಂತ ನೀವು ಅನ್ಕೊಂಡ್ರೇನು ಅಲ್ಲಿ ಏನಾಗುತ್ತೆ ಈಗ ಸದ್ಯದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ ಆ ಹುಡುಗನಿಗೆ ಗುರುಬಲ ಇಲ್ಲ ಎರಡನೇದು ಜನವರಿ ಇಪ್ಪತ್ನಾಲ್ಕನೇ ನಾಲ್ಕನೇ ತಾರೀಕಿನ ಇದೆ ಅಂತ ಹೇಳಿದ್ರೆ ಆ ಹುಡುಗನಿಗೆ ಪಂಚಮ ಶನಿ ಅಂತ ಪ್ರಾರಂಭ ಆಗ್ತಾ ಇದೆ ಸೊ ಈ ರೀತಿ ಇದ್ದಾಗ ಎರಡೂವರೆ ವರ್ಷ ಆತ ಬಿಸ್ನೆಸ್ ಕೈ ಹಾಕಿದ್ರೆ ಬರುವಂಥ ಇನ್ವೆಸ್ಟ್ಮೆಂಟ್ ಏನು ಹಾಕಿರ್ತಾನೆ ಅದನ್ನು ಇತ್ತಕ್ಕಾಗಲ್ಲ ಬರುವಂಥ ಇನ್ಕಮ್ಮು ಸಾಲ ಋಣ ಇಂಥದಕ್ಕೆ ಹೋಗ್ತಾ ಇರುತ್ತೆ ಹೊರತು ಸಕ್ಸಸ್ ಇರೋದಿಲ್ಲ ಅದಕ್ಕೆ ಇಲ್ಲಿ ಬಿಸ್ನೆಸ್ಸು ಅಥವಾ ಯಾವುದೋ ಬಂಡವಾಳ ಹೂಡಿಕೆ ಮಾಡಿ ಮಾಡೋದಕ್ಕಿಂತ ಓದೋದಕ್ಕೆ ಒಳ್ಳೇದು ಸೊ ಇದಕ್ಕೇನು ಪರಿಹಾರ ಮಾಡ್ಕೋಬೇಕು ಬುಧ ಚತುರ್ಭಾವದಲ್ಲಿ ಅಧಿಪತಿ ಬಂದು ಧನುರ್ ರಾಶಿಯಲ್ಲಿ ಇದ್ದಾನೆ ಸೊ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಎಂಬ್ರಾಯ್ಡ್ ಅಂತ ಹೇಳ್ತೀವಿ ಮತ್ತೆ ಅವ್ನು ರಾಷ್ಟ್ರಾಧಿಪತಿನೂ ಬುಧ ಆಗಿರ್ತಾನೆ ಚತುರ್ಭಾವಾಧಿಪತಿನೂ ಬುಧ ರಾಷ್ಟ್ರಾಧಿಪತಿನೂ ಬುಧ ಆಗಿರೋದ್ರಿಂದ ಆ ಪಚ್ಚೆಯನ್ನ ಕೊನೆ ಬೆರಳಿಗೆ ಒಂದು ಸಮಚತುರಸ್ಯ ಇರಬೇಕು ಇರ್ಬೇಕು ಅಂದ್ರೆ ಟ್ರಯಂಗಲ್ ಅಲ್ಲಿ ಇರುವಂಥದ್ದು ಸೊ ಆ ಥರ ಸಮಚತರಸ್ಯ ಕಾರದಲ್ಲಿರುವಂತಹ ಒಂದು ಎಂಬ್ರಾಯ್ಲ್ಡು ಅವನ ಕೊನೆಯ ಬೆರಳಿಗೆ ಟಚ್ ಆಗಬೇಕು ಬೆಳ್ಳಿಯಲ್ಲಿ ಹಾಕಿಸಿ ಅಥವಾ ಯಾವುದೇ ಚಿನ್ನದಲ್ಲಿ ಲೋಹದಲ್ಲಿ ಹಾಕಿದ್ರೇನು ತೊಂದರೆ ಇಲ್ಲ ಸೊ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅವನಿಗೆ ಆ ಬುಧ ಬಲ ಏನನ್ನಾಗಿದ್ದಾಗ ಇಂಟ್ರೆಸ್ಟ್ ಅವನು ಓದುವಂಥದಕ್ಕೆ ಮೇಲೆ ಗಮನ ಹೆಚ್ಚಾಗಿ ಬರುವಂಥದ್ದು ಇರುತ್ತೆ ಮತ್ತೆ ಈತ ಬುಧ ಅಂತ ನಾವು ನೋಡಿದಾಗ ಬುಧನ್ಗೆ ದೇವತೆ ಬಂದು ವಿಷ್ಣು ಆಗಿರ್ತಾನೆ ಹಾಗಾಗಿ ವಿಷ್ಣುಗೆ ವಿದ್ಯಾಭ್ಯಾಸಕ್ಕೆ ನಾವು ನೋಡಕ್ ಹೋದ್ರೆ ವಿಷ್ಣು ತತ್ವ ಇರುವಂತ ರಾಶಿ ದೇವರು ಯಾವ್ದು ಬುಧನ್ಗೆ ಅಂತ ನಾವು ನೋಡಿದಾಗ ಈ ಅಯಗ್ರೀವ ನೋಡಿ ಅಯಗ್ರೀವರ ಆರಾಧನೆ ಅಯಗ್ರೀವರ ಪೂಜೆ ಸ್ಮರಣೆಯನ್ನು ಮಾಡ್ತಾ ಇದ್ರುನು ಮತ್ತೆ ಎಕ್ಸಾಮ್ಗೆ ಈಗ ತಗೋಬೇಕು ಅಂತಿದ್ದಾನೋ ಎಲ್ಲಿ ಬ್ರೇಕ್ ಆಗಲ್ಲ ಒಳ್ಳೆ ಅಂಕಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನುಕೂಲ ಆದರೆ ಸೊ ನಮ್ಮ ಕಚೇರಿಯಲ್ಲಿ ಆಯಗ್ರೀವರ ತಾಯ್ತ ಅಂತ ಸಿಗುತ್ತೆ ಮಕ್ಕಳು ಎಜುಕೇಷನ್ಗೆ ಸಂಬಂಧಪಟ್ಟಂಥದ್ದು ಈಗಾಗಲೇ ಕಳೆದ ಒಂಬತ್ತು ಹತ್ತು ವರ್ಷದಿಂದ ನಾನು ಕೊಡ್ತಾ ಇದ್ದೀನಿ ಸೊ ಅನುಕೂಲ ಆದರೆ ಅದನ್ನು ತರಿಸ್ಕೊಳ್ಳೋ ವ್ಯವಸ್ಥೆ ಮಾಡಿ ಒಳ್ಳೆಯದಾಗುತ್ತೆ ಧನ್ಯವಾದಗಳು ಗುರುಜಿ ಹಾಗೆ ಈ ಉದ್ಯೋಗ ಅಂದ ತಕ್ಷಣ ಎಲ್ರಿಗೂ ಕೂಡ ಜಾಸ್ತಿ ಹಣನ ಸಂಪಾದನೆ ಮಾಡಬೇಕು ನನಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಸಿಗಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ಅದು ಸಿಗಬೇಕು ಅಂದ್ರೆ ಏನು ಮಾಡ್ಕೋಬೇಕು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಸಾಮಾನ್ಯವಾಗಿ ಜನರಲ್ಲಿ ರಿಸ್ಕ್ ತಗೋಬೇಕು ಕಷ್ಟಪಡಬೇಕು ಇದು ಕಾಮನ್ ಆಗಿರುತ್ತೆ ಆದರೆ ರಿಸ್ಕ್ ತಗೊಂಡು ಕೆಲಸ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನನಗೆ ಗೌರವ ಸಿಗ್ತಾ ಇಲ್ಲ ಹತ್ರ ಅಥವಾ ಕೆಲಸದಲ್ಲಿ ಸಮಸ್ಯೆಗಳು ಜಾಸ್ತಿ ಇದ್ದಾಗ ಏನಕ್ಕಪ್ಪ ಬೇಕು ಕೆಲಸ ಅನ್ನೋ ಪರಿಸ್ಥಿತಿ ಬಹಳ ಜನಕ್ಕೆ ಇದು ಇದೆ ಸೊ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಒಂದು ಎರಡು ಥರ ಪರಿಹಾರ ಇದೆ ಒಂದು ಮೂಲ ಜಾತಕವನ್ನು ಪರಿಶೀಲನೆ ಮಾಡಬೇಕು ಅಂದ್ರೆ ಮೂಲ ಜಾತಕ ಅಂದ್ರೆ ಈಗ ನಾನು ಹುಟ್ಟಿರುವಂತ ಡೇಟ್ ಆಫ್ ಬರ್ತ್ ಹೀಗಿದೆ ಸೊ ಈ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಈ ರಾಶಿಯಲ್ಲಿ ಈ ಗ್ರಹಗಳಿದೆ ಈಗ ನೋಡಿ ನಾನು ಈಗ ಪರಿಹಾರ ಕೊಡ್ತಾ ಇದ್ದೇನೆ ಎಲ್ಲಾರ್ಗು ಸೊ ನೋಡಮ್ಮ ಈ ರಾಶಿಯಲ್ಲಿ ಈ ಗ್ರಹ ಇದ್ದಾಗ ಏನು ಫಲ ಕೊಡುತ್ತೆ ನಾವು ವಿಶ್ಲೇಷಣೆ ಏನು ತೇರಿ ನಾವು ಬರೆಯುವಾಗ ಗ್ರಹದ ದೃಷ್ಟಿ ಹೇಗಿರುತ್ತೆ ಬಾಧಕ ರಾಶಿಯಲ್ಲೇ ಇದನ ಅಥವಾ ಬಾಧಕ ಗ್ರಹ ಆಗಿದಾನೋ ದಶಮಾಧಿಪತಿ ಅಥವಾ ದಶಮದಲ್ಲಿ ಏನಾದರೂ ಗ್ರಹಗಳಿದಾವೋ ಅಥವಾ ದಶಮಾಧಿಪತಿ ಏನಾದರೂ ನೀಚ ಸ್ಥಾನದಲ್ಲಿ ಇದನೋ ಅಥವಾ ಉಚ್ಚ ಸ್ಥಾನದಲ್ಲಿ ಇದನೋ ಇದನ್ನೆಲ್ಲವನ್ನು ಪರಿಗಣಿತು ಈ ಕೆಲಸವನ್ನು ಮಾಡು ನಿನಗೆ ಈ ದೇವರ ಆರಾಧನೆ ಮಾಡು ಅಥವಾ ಈ ದಿನ ಈ ರೀತಿ ಬಟ್ಟೆ ಬಣ್ಣಗಳನ್ನು ಸಹ ಕೆಲಸ ಮಾಡುತ್ತೆ ಅಥವಾ ಕಂಪ್ನಿ ನೀವು ಮಾಡುವಂತ ಕೆಲಸ ನೋಡಿ ಎಷ್ಟೋ ಜನ ಆ ಕಂಪ್ನಿಗೂ ನಿಮ್ಗೆ ಆಗ್ಲಿಲ್ಲ ಅಂದ್ರೂ ನೆಮ್ಮದಿ ಇರೋದಿಲ್ಲ ಯಾವಾಗೂ ಕಲಾಹಾಗ್ತಾ ಇರುತ್ತೆ ಖಾಸಗಿ ಕೆಲಸದಲ್ಲಿ ಮಾಡುವಂತವರಿಗೆ ಸೊ ಈ ರೀತಿ ಕಾಂಬಿನೇಷನ್ಸ್ ಇದ್ದಾಗ ಮೂಲ ಜಾತಕವನ್ನ ಅಧ್ಯಯನ ಮಾಡುವಂತದ್ದು ಸೊ ಇದರಿಂದ ಪರ್ಮನೆಂಟ್ ಸೊಲ್ಯೂಷನ್ ಕೊಡುತ್ತೆ ಅಕಸ್ಮಾತ್ ಬರೋಕ್ಕಾಗಲ್ಲ ಜ್ಯೋತಿಷ್ರು ನೋಡೋಕ್ಕಾಗಲ್ಲ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಪ್ರತಿದಿನ ಇದ್ದಿದ್ದೆ ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ ಬರ್ಬೇಕಾಗಿರುವಂತ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ ಸಂಬಳ ಸರಿಯಾಗಿ ಹಾಕ್ತಾ ಇಲ್ಲ ಅಥವಾ ಇನ್ನೇನೋ ಕೆಲಸದಲ್ಲಿ ನನಗೆ ಸಕ್ಸಸ್ ಇಲ್ಲ ಎಳಿಗೆ ಹಾಕ್ತಾ ಇಲ್ಲ ಇದೆಲ್ಲ ಸಹಜವಾಗಿ ಕೆಲಸದಲ್ಲಿರುವಂತವ್ರಿಗು ಸಮಸ್ಯೆ ತಪ್ಪಿದ್ದಲ್ಲ ಅಥವಾ ನನಗೆ ಇಲ್ಲಿಂದ ನನ್ನ ಮನೆಯಿಂದ ಹೋಗ್ಬೇಕಾದ್ರೇನು ಮೂರು ಗಂಟೆ ಆಗುತ್ತೆ ಅಥವಾ ಎರಡು ಗಂಟೆ ಕಾಲ ನಾನು ಜರ್ನಿ ಮಾಡಬೇಕು ನಮ್ಮ ಮನೆ ಹತ್ರ ಯಾವ್ದನ್ನ ಕೆಲಸ ಸಿಗುತ್ತೋ ಹುಡುಕ್ತಾ ಇರ್ತಾರೆ ಅಲ್ಲಿ ಕೆಲಸ ಚೆನ್ನಾಗಿದೆ ನನಗೆ ಸಂಬಳನೂ ಚೆನ್ನಾಗಿದೆ ಆದ್ರೆ ಪ್ರಯಾಣ ದೂರ ಅಥವಾ ಮಗ ಬಂದು ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅಥವಾ ಇನ್ಯಾವುದೋ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅಯ್ಯೋ ನಮ್ಮ ಕರ್ನಾಟಕದಲ್ಲೇ ಬಂದು ಕೆಲಸ ಮಾಡಬಾರ್ದ ಕೆಲಸ ಸಿಗ್ತಾ ಇಲ್ಲ ಒಳ್ಳೆ ಕೆಲಸದಲ್ಲಿ ಇದೇ ಒಳ್ಳೊಳ್ಳೆ ಕಂಪ್ನಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಂತ ದೊಡ್ಡ ಕಂಪ್ನಿ ನಮ್ಮ ಊರಲ್ಲಿ ಇಲ್ವಲ್ಲ ಸೊ ದೂರ ಬರ ಹೋಗ್ತಾ ಇದ್ದಾನೆ ಮಗ ಇವೆಲ್ಲ ಸಹಜವಾಗಿದೆ ಸೊ ಇದಕ್ಕೆಲ್ಲ ಸರಳವಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಬಹಳಷ್ಟು ಪರಿಹಾರಗಳು ಅದರಲ್ಲಿ ಪ್ರಮುಖವಾಗಿ ಈ ಮೂಲ ಜಾತಕದಲ್ಲಿ ನಾನು ಹೇಗೆ ಮೂಲ ಹುಡುಕಿ ಅದಕ್ಕೆ ಪರಿಹಾರವನ್ನು ಕೊಡಬೇಕು ಜನರಲ್ಲಿ ತಿಳ್ಕೊಂಡು ಮಾಡ್ಕೊಳ್ಳುವಂತದ್ದೇನ್ ಹೇಳಿದ್ರೆ ಪ್ರತಿ ಕೆಲಸದ ವಿಚಾರದಲ್ಲಿ ನಾವು ಭಾನುವಾರ ಅಂದ್ರೆ ಎದೇ ಲೇಟು ಅಯ್ಯೋ ರಜಾ ಇದೆಯಪ್ಪ ನಿಧಾನಕ್ಕೆ ಎದೊಳ ಅನ್ಕೊಂಡ್ಬಿಡ್ತೀರಾ ನಿಮಗೆ ಕೆಲಸದಲ್ಲಿ ತೊಂದರೆ ಇದೆ ಅಂದ್ರೆ ಪ್ರತಿ ಭಾನುವಾರ ಸೂರ್ಯೋದಯಕ್ಕೆ ಸಮಯಕ್ಕೆ ಮುಂಚಿತವಾಗಿ ಎದ್ದು ನಿತ್ಯ ಕರ್ಮಾನುಷ್ಠಾನವಾಗಿ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ಏನಾದರೂ ನಿಮಗೆ ಸ್ವಲ್ಪ ಏನ ದೇವರಿಗೆ ಪೂಜೆ ಮಾಡಬಹುದು ಅಂತ ಅನ್ಸಿದ್ರೆ ಅರಣ್ಯ ಪ್ರಶ್ನೆ ಹೇಳ್ಕೊಬಹುದು ಅಥವಾ ಸೂರ್ಯ ಅಷ್ಟೋತ್ರ ಸೂರ್ಯ ಪೂರ್ವಾಭಿಮುಖವಾಗಿ ನೀವು ನಿಂತ್ಕೊಂಡು ಸೂರ್ಯನ ನಮಸ್ಕಾರ ಮಾಡಿಕೊಂಡು ಒಂದು ಪ್ರ ದೇವರ ಮಂತ್ರ ಹೇಳ್ಕೊಳ್ಳುವಂಥದ್ದು ಇದನ್ನು ಸಹ ಫಲ ಕೊಡುತ್ತೆ ಇವೆಲ್ಲ ಬೆಳಿಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಪ್ರತಿ ನಿಮ್ಮ ನಕ್ಷತ್ರ ಇರುತ್ತೆ ಯಾವುದೇ ನಕ್ಷತ್ರದಲ್ಲಿ ಜನನಾಗಿ ರೋಹಿಣಿ ಋಷುಭ ರಾಶಿ ಆಗ್ಬೋದು ಅಥವಾ ಮಿಥುನ ರಾಶಿಯಲ್ಲಿ ಆರಿದ್ರ ನಕ್ಷತ್ರ ಆಗ್ಬೋದು ಅಥವಾ ಕರ್ಕಾಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರ ಆಗ್ಬೋದು ಮಘಾ ನಕ್ಷತ್ರ ಆಗ್ಬೋದು ಪುಬ್ಬಾ ನಕ್ಷತ್ರ ಯಾವುದೇ ಆಗ್ಬೋದು ನೀವು ಯಾವ ನಕ್ಷತ್ರ ಜನನ ಜನನಾಗಿದ್ದೀರಾ ಅಂತ ಜನರಲ್ಲಿ ತಿಳ್ಕೊಳ್ಳಿ ಆ ನಕ್ಷತ್ರ ದಿವಸ ಸಾಧ್ಯವಾಯಿತು ಅಂತ ಹೇಳಿದ್ರೆ ಒಂದು ದೇವಸ್ಥಾನ ಅದು ಪ್ರಮುಖವಾಗಿ ರಾಮರ ದೇವಸ್ಥಾನ ಆಗ್ಬೋದು ಸೂರ್ಯನಾರಾಯಣ ದೇವಸ್ಥಾನ ಆಗ್ಬೋದು ಅಥವಾ ಹನುಮಂತನ ದೇವಸ್ಥಾನ ಆಗ್ಬೋದು ಈ ನಾಲ್ಕು ದೇವಸ್ಥಾನಗಳಲ್ಲಿ ಯಾವುದೇ ಒಂದು ಆಯ್ಕೆ ಮಾಡಿಕೊಳ್ಳಿ ಆ ದೇವಸ್ಥಾನಕ್ಕೆ ಸಾಧ್ಯವಾಯಿತು ಅಂದರೆ ಗೋಧಿ ಒಂದು ಹಿಡಿಯಷ್ಟು ತೆಗೆದುಕೊಂಡು ಎರಡು ವಿಳೆಯದಲ್ಲಿ ಅಡಿಕೆ ತಗೊಂಡೋಗಿ ಅದನ್ನು ದಾನ ಮಾಡ್ತಾ ಇದ್ರೂ ಕೆಲಸದಲ್ಲಿ ಏಳಿಗೆ ಆಗುತ್ತೆ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಗ್ಲಿಕ್ಕೆ ಗುರುಜಿ ಹಾಗೆ ಇವತ್ತಿನ ಅರಿವು ಬಗ್ಗೆ ತಿಳಿಸ್ಕೊಡಿ ಗುರುಜಿ ಇವತ್ತಿನ ಅರಿವಿನ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ಮಲ್ಕೊಳ್ಳುವಂತ ಹಾಸಿಗೆ ವಿಚಾರದಲ್ಲಿ ಚಿಕ್ಕದಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ನೋಡೋಣ ಏನಿದೆ ಅಂತ ನೋಡಿ ನೆಲದಿಂದ ಒಂದು ಅಡಿ ಎತ್ತರದಲ್ಲಿ ಹಾಸಿಗೆ ಇರಬೇಕು ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ಹಾಸಿಗೆ ಇಲ್ಲ ನೆಲದ ಮೇಲೆನೂ ಚಾಪೆ ಹಾಕೊಂಡು ಮಲ್ಕೊಳ್ಳುವಂತವ್ರು ಇವತ್ತು ಇದ್ದಾರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಆ ತರ ಇಲ್ಲ ಅಂತ ಹೇಳಿದ್ರೆ ಶಕ್ತಿ ಏನಾಗುತ್ತೆ ನಿಶ್ಶಕ್ತಿ ಆಗುವಂಥದ್ದಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ಏನೋ ಆಯಾಸ ನನಗೆ ದೊಳಕಾಗ್ತಾ ಇಲ್ಲ ಏನಪ್ಪ ಮಾಡೋದು ಅನ್ನೋವಂಥವ್ರು ಎಷ್ಟೋ ಜನ ಇದ್ದಾರೆ ಪ್ರತಿ ದಿನ ಈ ರೀತಿ ಸಮಸ್ಯೆ ಆಗುವಂಥದ್ದಿರುತ್ತೆ ಏನಿದೆ ನಿಮ್ಮ ಶಕ್ತಿಯನ್ನು ಭೂಮಿ ಹೇಳ್ಕೊಬಿಡುತ್ತೆ ಹಾಗಿದ್ದಾಗ ಏನಾಗುತ್ತೆ ಬೆಳಗ್ಗೆ ಎದ್ದೊಳಕ್ಕಾಗಲ್ಲ ಆಯಾಸ ಜಾಸ್ತಿ ಆಗುತ್ತೆ ಅದಕ್ಕೆ ಯಾವುದೇ ಆಗ್ಬೋದು ಹಾಸಿಗೆ ಒಂದು ಸ್ವಲ್ಪ ಗಾಳಿ ವಾತಾವರಣ ಇರಬೇಕು ಕೆಳಗಡೆ ಅರ್ಧಾಡಬೇಕು ಆ ರೀತಿ ಹಾಸಿಗೆಯನ್ನು ಹಾಕೋದು ಬಹಳ ಒಳ್ಳೆಯದು ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉದ್ಯೋಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಜಿ ನೋಡಿದ್ರಲ್ಲ ವೀಕ್ಷಕರೇ ಇನ್ನು ನೀವು ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು ಸಂಪರ್ಕಿಸಬೇಕಾದ ವಿಳಾಸ ಈ ರೀತಿ ಇದೆ ನೋಟ್ ಮಾಡಿಕೊಳ್ಳಿ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನಂಬರ್ ನಲವತ್ನಾಲ್ಕು ಬಾರ್ ಒಂದು ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪ್ರತ್ಯಂಗಿರ ಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ ಎಂಟು ಒಂದು ಐದು ಒಂದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ನೇರ ಭೇಟಿಗಾಗಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು 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 ಒಂದು